ಸದ್ಯಕ್ಕೆ ನೀವು ಕೆಲಸ ಮಾಡ್ತಿರುವಂತ ಸಿನಿಮಾ ಏಕಲವ್ಯ ಪ್ರೇಮ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ಪ್ರೇಮ್ ಜೊತೆ ಕೆಲಸ ಮಾಡೋದು ಹೆಂಗ ಅನ್ಸುತ್ತೆ ನಿಮಗೆ? ನಾನು ಆಗ್ಲೇ ಹೇಳಿದಾಗೆ ನಾನು 14 ಸಿನಿಮಾ ರಿಜೆಕ್ಟ್ ಮಾಡಿದ್ದೀನಿ ನನ್ನ ಕೆರಿಯರ್ನಲ್ಲಿ. ನನ್ನ ಕೈಲಿ ಆಗಲ್ಲ ಈ ಸಿನಿಮಾ ಮಾಡೋಕ್ಕೆ ಅಂತ ಅಡ್ವಾನ್ಸ್ ಕೂಡ ತಗೊಳ್ದೇನೆ. ಯಾಕೆ ಅನ್ನುವಾಗ ನನಗೆ ವ್ಯಕ್ತಿಗಳು ಮುಖ್ಯ ಆಗ್ತಾರೆ. ಅಂದರೆ ಒಂದು ವ್ಯಕ್ತಿಯಲ್ಲಿ ಒಂದು ಕ್ಯಾರೆಕ್ಟರ್ ಅಂತಾರೆ, ಒಂದು ವಿಲಕ್ಷಣತೆ ಅಥವಾ ಒಂದು ವಿಶೇಷತೆ ಏನೋ ಒಂದು ಇರುತ್ತೆ. ಈಗ ಹಾಗಾಗಿ ಸೂರ್ಯಲ್ಲಿ ಒಂದು ಚಡಪಡಿಕೆ ಇತ್ತು, ಆ ಚಡಪಡಿಕೆ ನನಗೆ ತುಂಬ ಇಷ್ಟ ಆಗಿದ್ದು. ಆ ಮನುಷ್ಯ ಏನೋ ಕಾಡ್ತಾ ಇರುತ್ತೆ ಅವ್ರಿಗೆ, ಎಲ್ಲೋ ನಿಲ್ತಾರೆ, ಏನೋ ನೋಡ್ತಾರೆ, ಅವ್ರಿಗೇನೋ ಆಗುತ್ತೆ. ಹಾಗೆ ಪ್ರೇಮ್ ಕೂಡ ನಮ್ಮಲ್ಲಿರುವಂಥ ಒಂದು ವಿಶೇಷ ಪ್ರತಿಭೆ ಮತ್ತು ಏನೋ ಬೇರೆದನ್ನು ಹೇಳೋಕ್ಕೆ ಹೊರಟಂಥ ಒಬ್ಬ ವ್ಯಕ್ತಿ. ಅವ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಅವರು ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅದು ಏನು ಅನ್ನೋದು ಭಾಳಷ್ಟು ಚರ್ಚೆಗಳಾಗುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ಹೀ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಆರ್ ಸಿನಿಮಾ ಜರ್ನಿ. ಅವ್ನು ಹುಡ್ಕೋಕೆ ಹೋದಾಗ ನಾವು ಜೋಗಿ ಬಿಡೋಕ್ಕೆ ಆಗೋದೇ ಇಲ್ಲ ಅಥವಾ ಎಕ್ಸ್ಕ್ಯೂಸ್ ಮೀ ಬಿಡೋಕ್ಕೆ ಆಗೋದೇ ಇಲ್ಲ, ಆ ಥರದ್ದೊಂದು ಏನೋ ಕಾಂಟ್ರಿಬ್ಯೂಷನ್ ಇರುತ್ತೆ. ಹಾಗಾಗಿ ಅವ್ರ ಬಗ್ಗೆ ನಂಗೆ ತುಂಬ ಕ್ಯೂರಿಯಾಸಿಟಿ ಇತ್ತು. ಏನಾಯಿತು, ಏಕಲವ್ಯಗೆ ಒಂದು ಫೋಟೋಶೂಟ್ ಮಾಡಿಕೊಡಿ. ನಾನು ವಿಲನ್ ಫೋಟೋಶೂಟ್ ಮಾಡಿದ್ದೆ, ವಿಲನ್ ಸಿನಿಮಾಗೆ ಸುದೀಪ್ ಅವ್ರದ್ದು ಮತ್ತು ಶಿವಣ್ಣ ಅವ್ರದ್ದು ಫೋಟೋಶೂಟ್ ನಾನೇ ಮಾಡಿದ್ದು. ಆ ಸಮಯದಲ್ಲಿ ಅದಕ್ಕೂ ಮುಂಚೆ ಪ್ರೇಮ್ ನನಗೆ ಪರಿಚಯ, ಅದಕ್ಕೆ ಮುಂಚೆ ಅದೊಂದು 2-3 ಫೋಟೋಶೂಟ್ ಮಾಡಿದ್ದೆ. ಬಟ್ ಆ ಸಮಯದಲ್ಲೂ ಕೂಡ ನಾನು ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಿರಲಿಲ್ಲ. ಸೊ ಏಕಲವ್ಯ ಅಂತ ಅವರ ಸಿನಿಮಾ ಶುರು ಮಾಡ್ತಾ ಇದ್ದೀವಿ, ನನಗೆ ಫೋಟೋಶೂಟ್ ಮಾಡಿಕೊಡಿ ಬಾಸ್ ಅಂತ ಒಂದಿನ ಫೋನ್ ಮಾಡಿದ್ರು. ಅದು ತುಂಬ ಆತ್ಮೀಯ ಮಾತಾಡೋದು. ಸೊ ನಡೀರಿ, ಸರಿ ಪ್ರೇಮ್ ಬರ್ತೀನಿ, ಸರಿ. ಫೋಟೋಶೂಟ್ ಆಯಿತು. ಫೋಟೋಶೂಟ್ ಟೈಮಲ್ಲಿ ನಾನೇನು ಲೈಟಿಂಗ್ ಮಾಡ್ತಾ ಇದ್ದೆ, ನಾನೇನು ರಿಸಲ್ಟ್ ತೋರಿಸ್ದೆ, ಈ ವಾಸ್ ವೆರಿ ಇಂಪ್ರೆಸ್ಡ್. ಆ್ಯಕ್ಚುಲಿ ಅದಕ್ಕೆ ಆ ಸಿನಿಮಾಗೆ ಇನ್ನೊಬ್ಬರು ನಿಗದಿಯಾಗಿದ್ದರು. ಬಟ್ ಅವರಂದರು, ಏ ನೀವೇ ಮಾಡಿ, ಚೆನ್ನಾಗಿದೆ, ಯಾಕೆ ಮಾಡೋಕ್ಕೆ ಈಗೇನು ಪ್ರಾಜೆಕ್ಟ್ ಒಪ್ಕೊಂಡಿದ್ದೀರಾ ಅಂದರು. ಸದ್ಯಕ್ಕೆ ಏನಿಲ್ಲ ಸರ್ ಅಂದ. ಏನು ನಿಮ್ಮ ಸಬ್ಜೆಕ್ಟ್ ಏನಂದ್ರೆ ಲವ್ ಸಬ್ಜೆಕ್ಟು, ಒಂದು ಯಂಗ್ ಹುಡುಗರದು. ನಂಗೆ ಅದು ತುಂಬ ಕ್ಯೂರಿಯಸ್ ಅನ್ನಿಸ್ತು, ಯಾಕಂದರೆ ನಾನು ಇಲ್ಲಿವರೆಗೂ ರಾಷ್ಟ್ರೀಯ ಪ್ರಶಸ್ತಿ ವಿಜೇತ ಸಿನಿಮಾ, ಸೀರಿಯಸ್ ಸಿನಿಮಾ, ಆ್ಯಕ್ಷನ್ ಸಿನಿಮಾ, ಕೊಲೆ, ನನಗೊಂದು ರೊಮ್ಯಾಂಟಿಕ್ ಸಿನಿಮಾ ಮಾಡಬೇಕು, ಅದನ್ನೇನೋ ಒಂದು ಒಳ್ಳೆ ಜಾಗದಲ್ಲಿ ಚೆನ್ನಾಗಿ ತೆಗಿಬೇಕು ಅನ್ನೋದು ಆಸೆ ಇತ್ತು. ನಮ್ಮ ಅಸಿಸ್ಟೆಂಟ್ಗಳ ಹತ್ರ ಹೇಳ್ತಾರೆ, ಸಾಕಣ ಧೂಳು ಹಾಕಿದ್ದು, ಸಾಕಣ ಓಡಿದ್ದು, ಏನೋ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಂದು ಚೆಂದ ಕಾಣೋಂಥದ್ದು ಏನೋ ಒಂದು ಸಿನಿಮಾ ಬೇರೆ ಥರ ಮಾಡಬೇಕು, ಅದು ನಮ್ಮ ಎಫರ್ಟೇ. ಆ ಥರ ಕಾಣಿಸ್ಬೇಕು ಅಂದರೆ ಜಾನರ್ ಬೇರೆ. ಟಗರಿಗೂ ನೀವು ಏಕಲವ್ಯ ನೋಡ್ಬೇಕಾದ್ರೂ ತುಂಬ ಡಿಫ್ರೆನ್ಸ್ ಇದೆ, ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ ಥರದ್ದನ್ನು ಮಾಡಬೇಕು ಅನ್ನೋದು ನಂಗೆ ಜರ್ನಿ. ರುಸ್ತುಮಲ್ಲಿ ಇದು ನೋಡಿದೆ, ಸಾಹಸ. ಸೊ ಆಗ ಆಯ್ತು ಸರ್ ಮಾಡೋಣ ಅಂತ ಹೇಳಿದೆ ಪ್ರೇಮ್ ಜೊತೆ. ಆಮೇಲೆ ನನಗೂ ಹೇಗೆ ನನ್ನ ಅವರ ಕಮ್ಯುನಿಕೇಷನ್ ನಡೀತಾ, ಹೌ ಡು ಐ ಕಮ್ಯುನಿಕೇಟ್ ಟು ಹಿಮ್, ಯಾಕಂದರೆ ಅವರು ಇಂಡಸ್ಟ್ರಿಯಲ್ಲಿ ಇದ್ದವರು ಆಲ್ರೆಡಿ, ನಾನು ಹೊಸಗೆ ಹೊರಬ್ನವನು, ನನಗವ್ರಿಗೂ ವಯಸ್ಸಿನ ವ್ಯತ್ಯಾಸ ಇತ್ತು, ಇವೆಲ್ಲ ಇತ್ತು ಜೊತೆಗೆ. ಆದರೆ ಅವರು ಭಾಳ ತಮಾಷೆಗೆ, ನಾನು ಈಗಲೂ ಅವ್ರ ಕರೆ ಟೈಗರ್ ಅಂತ, ಹೆಂಗೆ ನೋಡೋ ಟೈಗರ್ ಇದ್ದಂಗೆ ಇದ್ದಾರೆ ಅಂತ ತಮಾಷೆ ಮಾಡ್ತಾರೆ ಅವರು. ಸೊ ದೆನ್ ಐ ಸ್ಲೋಲಿ ಓಪನ್ಡ್ ಅಪ್ ವಿತ್ ಹಿಮ್, ಹೀಗಲ್ಲ ಹೀಗೆ, ನನಗೇನು ಅನಿಸುತ್ತೆ, ಯಾವುದೋ ಒಂದು ಶಾರ್ಟ್ ಬಗ್ಗೆ ಹೇಳಿದ್ರೆ ನೋಡಿ ಹಿಂಗೆ ಮಾಡ್ಬೋದಾ ನೋಡಿ, ನೀವು ಈ ಇದುವರೆಗೂ ಈ ಥರ ಮಾಡ್ಕೊಂಡು ಬಂದಿದ್ದರೆ ಇತ್ತು ನಿಮಗೆ ನಿಮ್ಮ ಸ್ಟೈಲ್ ಅಂತ ಅನಿಸುತ್ತೆ, ಬಟ್ ಐ ವಿಲ್ ಜಸ್ಟ್ ಶೋ ಯು ಒನ್ ಮೋರ್ ಆಪ್ಷನ್ ನೋಡಿ. ಆಗ ಅವ್ರು ಖುಷಿ ಆಗೋದು, ಏ ಇಲ್ಲ ಚೆನ್ನಾಗಿದೆ ಟೈಗರ್, ಮಾಡ್ಬೋದು ಇದನ್ನು, ಇದೂ ಈ ಥರನೂ ಮಾಡೋಣ. ಸೊ ಸ್ಲೋಲಿ ಒಂದು 15-20 ದಿನ ಆಗುವಾಗ ನನಗೆ ಅವರು ಯೋಚನೆ ಮಾಡೋ ರೀತಿ, ಅವ್ರಿಗೆ ಅಗತ್ಯಗಳು, ಅವ್ರ ಕಥೆಗಳು, ಅವ್ರು ತುಂಬ ಎಮೋಷನ್ನ ಹಿಡಿಯೋಕ್ಕೆ ಹೋಗ್ತಾರೆ. ಹಾಡುಗಳ ಬಗ್ಗೆ ತುಂಬ ಗಮನ ಅವ್ರಿಗೆ, ಹಾಡು ಅದರ ತಾಳಜ್ಞಾನ ತುಂಬ. ಸೀನನ್ನು ಕೂಡ ಬೀಟ್ಸ್ ಲೆಕ್ಕದಲ್ಲಿ ಕಟ್ ಮಾಡ್ತಾರೆ ಅವರು. ಇಲ್ಲಿ ನಾನು BGM ಹಾಕ್ತೀನಿ ಅಂತ ಅಲ್ಲೇ ಶೂಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ BGM ಬರುತ್ತೆ, ಇಲ್ಲಿ ಈ ಬೀಟ್ ಬರುತ್ತೆ, ಇಲ್ಲಿ ವಯಲಿನ್ ಹಾಕ್ತೀನಿ ಅಂತ. ನನಗೆ ಆ ಪ್ರಕ್ರಿಯೆ ಇದೆಯಲ್ಲ, ಕಲಿಯೋದಕ್ಕಿದೆ. ಒಬ್ಬ ವ್ಯಕ್ತಿ ಮ್ಯೂಸಿಕಲಿ ಒಂದು ಸೀನ್ ನೋಡ್ತಾರೆ ಅಂದರೆ ಏನೋ ಇದೆ. ಐ ಡೋಂಟ್ ನೋ, ನಾನು ಇದುವರೆಗೂ ಸಾಹಸದಲ್ಲಿ ಸಿನಿಮಾ ಮಾಡಿದ್ದೀನಿ, ಆ್ಯಕ್ಷನ್ ಸಿನಿಮಾ ಮಾಡಿ ಅಂತಂದ್ರು, ಇಲ್ಲಿ ಏನೋ ಇದೆ. ಸೊ ಐ ಗಾಟ್ ಹುಕ್ಡ್. ಮತ್ತು ನನ್ನ ಅವರ ಒಂದು ಸಂಬಂಧ ಏನಾಯಿತು, ತುಂಬ ಆತ್ಮೀಯವಾಗ್ತಾ ಹೋಗ್ತು, ತಮಾಷೆಯಾಗಿ ಮತ್ತು ಎಲ್ಲ ಥರದಲ್ಲೂ ಕೂತ್ಕೊಂಡು ಅವರು ಕತೆಗಳು ಹೇಳೋದು, ಮಾಡೋಣ ಹೀಗೆ ಮಾಡೋಣ ಹಂಗೆ ಮಾಡೋಣ. ಆಮೇಲೆ ಊಟಿ ಎಪಿಸೋಡ್ ಮಾಡಿದ್ವಿ, ಭಾಳ ಅದ್ಭುತವಾಗಿ ಬಂತು. ಆ್ಯಂಡ್ ಟೀಮಲ್ಲಿ ಕೂಡ ಈ ಸಿನಿಮಾ ಇಟ್ಸ್ ಎ ವೆರಿ ರಿಫ್ರೆಶಿಂಗ್ ಸಿನಿಮಾ ನನಗೆ. ಎಲ್ಲ ಏನು ಹೇಳ್ತಾರೆ, ಒಂದು ಲವ್ ಲವ್ಕೆ ಚಿಕ್ಕ ಹುಡುಗರ ಪ್ರೇಮ ಪ್ರೀತಿ ಇದೆಲ್ಲವೂ ಇದೆ ಇದರಲ್ಲಿ. ನನಗೆ ಖುಷಿಯಾಯಿತು. ಪ್ರೇಮ್ ಈಸ್ ಒನ್ ಆಫ್ ದಿ ವೆರಿ, ಅಂದರೆ ಬೇರೆ ಹೊರಗಡೆ ಸಿನಿಮಾದಿಂದ ಹೊರಗಡೆ ಇರೋರಿಗೆ ಅವ್ರು ಹೇಗೆ ಕಾಣಿಸ್ತಾರೆ ಗೊತ್ತಿಲ್ಲ, ಬಟ್ ಈಸ್ ಒನ್ ಆಫ್ ದಿ ತುಂಬ ಸಿಂಪಲ್ ಮನುಷ್ಯ. ಕೋರಲ್ಲಿ ಆ ಮನುಷ್ಯ
ಏನೇನೋ ತುಂಬ ಕನಸುಗಳು ಇಟ್ಕೊಂಡಿರೋದು, ತುಂಬ ಬೆರಗಣ್ಣು ಅಂದರೆ ಅವನೊಂದು ಯಾರ್ದೋ ಮಕ್ಕಳ ಕೈಗೆ ಒಂದಿಷ್ಟು ಗೊಂಚುಲು ಮಾಡಿ ಮಿಣುಕು ಹುಳ ಕೊಟ್ಟರೆ ಅದನ್ನು ಹಿಡ್ಕೊಂಡು ಹೇಗೆ ನೋಡ್ತಾರೆ, ಆ ಥರ ಸಿನಿಮಾ ನೋಡೋದವರು. ಅವ್ರಿಗೆ ಅವರೊಂದು ಕುತೂಹಲ, ಅವ್ರಿಗೆ ಅದನ್ನೇನೋ ಮಾಡಬೇಕು, ಅದನ್ನು ಇನ್ನೇನೋ ಮಾಡಬೇಕು, ಅಷ್ಟೇ ಅವ್ರ ತಲೆಯಲ್ಲಿರೋದು. ಅವ್ರು ದೊಡ್ಡ ದೊಡ್ಡ ಮಾತಾಡಬೇಕಾದ್ರೂ ಅವ್ರ ತಲೆಯಲ್ಲಿರೋದು ಆ ಒಂದು ಉತ್ಸಾಹ ಅಷ್ಟೇ, ಅದು ಸುಳ್ಳಲ್ಲ. ಅವ್ರ ಕೈಯಲ್ಲಿ ಸಾಧ್ಯದ್ರೆ ಯಾರನ್ನಾರು ಕರೆಸ್ತಾರೆ, ಅವ್ರ ಕೈಯಲ್ಲಿ ಏನಾದ್ರು ಮಾಡ್ತಾರೆ ಅವರು. ಅವ್ರ ಆ ಯೋಚನೆ ಇದೆಯಲ್ಲ, ನಾನು ಚಂದ್ರನ ತಂದು ಇಡ್ತೀನಿ ಅಂತ ಹೇಳಿದ್ರೆ ನಂಗೆ ಆ ಯೋಚನೆ ಖುಷಿ. ಭಾಳಷ್ಟು ಜನ ತಮಾಷೆಗೂ ಅದನ್ನು ಹೇಳಲ್ಲ, ಹಾಂ ಯಾಕಾಗ್ಬೋದು ಮಾಡೋಣ ಅಂತ ಅನ್ನೋದಿದೆಯಲ್ಲ, ಫ್ರಮ್ ದೇರ್ ಇಟ್ ಸ್ಟಾರ್ಟ್ಸ್. ನನಗೆ ಆ ಒಂದು ಯೋಚನೆ ಮಾಡೋ ವ್ಯಕ್ತಿನೂ ಖುಷಿ, ವ್ಯಕ್ತಿತ್ವನೂ ಖುಷಿ, ಅವ್ರ ಜೊತೆ ಮಾಡೋಣ ಅನ್ನಿಸ್ತು ಕೆಲಸ.